ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡಿ ಬೇಕಾದ ವಸ್ತುಗಳನ್ನು ಖರೀದಿಸುವುದು ಮಾಮೂಲಾಗಿದೆ. ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಡದಕಟ್ಟೆಯ ನಿವಾಸಿ ರಂಜಿತ್ ಎಂಬ ಯುವಕ ಫ್ಲಿಪ್ಕಾರ್ಟ್ನಲ್ಲಿ 49,000 ಮೌಲ್ಯದ ಆಪಲ್ ಐಫೋನ್ ಅನ್ನ ಬುಕ್ ಮಾಡಿದ್ದಾರೆ. ರಂಜಿತ್ ಜುಲೈ 27ರಂದು ಫೋನ್ ಬುಕ್ ಮಾಡಿದ್ರು. ಜುಲೈ 29ರಂದು ಮನೆಗೆ ಫ್ಲಿಪ್ಕಾರ್ಟ್ನಿಂದ ಕೊರಿಯರ್ ಮೂಲಕ ಫೋನ್ ಡೆಲಿವರಿ ಆಗಿದೆ. ರಂಜಿತ್ ಖುಷಿಯಿಂದ ಫೋನ್ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಅವರಿಗೆ ಶಾಕ್ ಆಗಿತ್ತು. ಬಾಕ್ಸ್ನಲ್ಲಿ ಫೋನ್ ಬದಲು ಫೆನಾ ಡಿಟರ್ಜೆಂಟ್ ಸೋಪು ಇಟ್ಟಿದ್ದಾರೆ. ಕೂಡಲೇ ರಂಜಿತ್ ಫ್ಲಿಪ್ಕಾರ್ಟ್ಗೆ ಕಾಲ್ ಮಾಡಿ ದೂರನ್ನು ನೀಡಿದ್ದಾರೆ. ಆದರೆ ಇದುವರೆಗೂ ಕೂಡ ರಂಜಿತ್ಗೆ ಬೇರೆ ಫೋನ್ ಆಗಲಿ ಅವರ ಖಾತೆಗೆ ಹಣ ಆಗಲಿ ಜಮೆ ಆಗಿಲ್ಲ. ನನಗೆ ನನ್ನ ಹಣ ವಾಪಸ್ ನೀಡಿ ಅಂತ ರಂಜಿತ್ ಒತ್ತಾಯಿಸಿದ್ದು ಭದ್ರಾವತಿಯ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಎಫರ್ಟ್ ಶೋಡ್ ಇದ್ದಂಥ ಸೂಪರ್ ಕಾಮ್ನೆಟ್ಟಿಂದ ಐಫೋನ್ 7 ಬುಕ್ ಮಾಡಿರ್ತೀನಿ 48,999 ರುಪೀಸಿಗೆ. ಸಾಟರ್ಡೆ 29 ಬೆಳಿಗ್ಗೆ 11 ಗಂಟೆಗೆ ನನಗೆ ಬಂತು. ಬಂದಾಗ ನನಗೆ ಶಾಕ್ ಆಯಿತು, ಯಾಕೆಂದರೆ ಅದ್ರಲ್ಲಿ ಓಪನ್ ಮಾಡಿದಾಗ ಐಫೋನ್ ಬದಲು ಒಂದು ಫೆನಾ ಸೋಪ್ ಇತ್ತು ನನಗೆ. ಆದರೆ ಆಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಆಮೇಲೆ ನನಗೆ ಬಿಲ್ ಕಳಿಸಿದ್ರು. ಬಿಲ್ಲಲ್ಲಿ ನೋಡಿದ್ರೆ ನನಗೆ ಎಫರ್ಟ್ ಶೋಡ್ ಇದ್ದಿರಲಿಲ್ಲ, ಯಾವುದೋ ಬೇರೆ ಶ್ರೇಯಸ್ ರಿಟೇಲರಿಂದ ನನಗೆ ಇದು ಬಂದಿದೆ. ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟಲ್ಲಿ ಸುಮಾರು ಸತಿ ಬುಕ್ ಮಾಡಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಮೋಸ ಆಗಿರೋದು. ಕಸ್ಟಮರ್ ಕೇರ್ ಅವ್ರಿಗೆ ನಾನು ಒಂದೊಂದು ಸತಿ ಕಾಲ್ ಮಾಡಿದ್ರು 1 ಗಂಟೆ 2 ಗಂಟೆ ಟೈಮ್ ನಾನು ಬರೀ ಲೈನಲ್ಲೇ ಕಾಯ್ತಾ ಇರಬೇಕಾಗತ್ತೆ. ಅಷ್ಟಕ್ಕಾದ್ರೂ ಆಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಟ್ರಿ ರಿಪ್ಲೈ ಕೊಡ್ತಾ ಇಲ್ಲ ಅವರು. ಕಂಪ್ಲೇಂಟ್ ಪ್ರತಿ ಸತಿನೂ ನಮ್ಮ ಸಿಸ್ಟರ್ಗೆ ಇದೇ ರೀತಿ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಫೋನ್ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. ಆವಾಗಲೂ ಇದೇ ಥರ ಸಣ್ಣದೊಂದು ಕಲ್ಲು, ಇಷ್ಟೆಲ್ಲ ಸೈಜ್ ಫೋನ್ ಯಾವ ಸೈಜ್ ಇರುತ್ತೋ ಅದೇ ಸೈಜಿನ ಕಲ್ಲನ್ನ ಇಟ್ಬಿಟ್ಟು ಒಳಗಡೆ ಅದನ್ನು ಕೊಟ್ಟೋಗಿದ್ರು. ನಾವು ಸೈನ್ ಮಾಡಿದ್ರು, ತೊಗೊಂಡ್ರು, ಹೋದರು, ಎಲ್ಲ ಆಯಿತು. ನಮ್ಮ ಸಿಸ್ಟ್ರು ನಮ್ಮ ಭಾವ ಬಂದು ಬಿಚ್ಚಿ ನೋಡಿದಾಗ ಅದರೊಳಗಡೆ ಕಲ್ಲಿದ್ದಿದ್ದು ಕಾಣಿಸ್ತು. ಇದೇ ಥರ ಪೀಸ್ನ ನಮಗೆ ಕಳಿಸಿ ಈ ಫ್ಲಿಪ್ಕಾರ್ಟ್ನವರು ಇದೇ ರೀತಿ ಮೋಸ ಮಾಡಿದರು. ನಮ್ಮ ಸಿಸ್ಟ್ರಿಗೆ ಇದೇ ರೀತಿ ಎಸ್ ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಕಿರಣ್. ಕಿರಣ್, ಪರವಾಗಿಲ್ಲ ಅಲ್ಲ, 40% ಎಕ್ಸ್ಟ್ರಾ ಇರೋ ಯಾವುದೋ ಡಿಟರ್ಜೆಂಟ್ ಬಾರ್ ಅನ್ನ ಕಳಿಸಿದ್ದಾರೆ. ಈ ತರಹದ ನಾಯಿ ಕುಡೆಗಳ ತರ ಉಟ್ಕೊಳ್ತಾ ಇರುವಂತ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂತ ವೆಬ್ಸೈಟ್ ಗಳನ್ನ ಯಾವ ರೀತಿ ನಂಬಬೇಕು ಜನರು ಅಂತ, ಅದು ಕೂಡ ಪ್ರತಿಷ್ಠಿತ ಕಂಪನಿ ಅಂತಾನೆ ಹೇಳ್ಬೋದು, ಭಾರಿ ಹೆಸರನ್ನ ಮಾಡಿತ್ತು, ಆದ್ರೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನು ಕೂಡ ನೀಡ್ತಿಲ್ಲ ಅಂತ ಗ್ರಾಹಕರಿಗೆ. ಖಂಡಿತ ಸರ್, ಏನು ಆನ್ಲೈನ್ ಶಾಪಿಂಗ್ ನಲ್ಲಿ ಯಾವ ರೀತಿ ಮೋಸ ಆಗತ್ತೆ ಅನ್ನಕ್ಕೆ ಭದ್ರಾವತಿಯ ಈ ಒಂದು ಘಟನೆಯನ್ನೇ ಕಾರಣ, ಏನು ಉದಾಹರಣೆ ಅಂತಾನೆ ಹೇಳ್ಬೋದು. ಏನ್ ಭದ್ರಾವತಿಯ ಕಡದಕಟ್ಟೆ ನಿವಾಸಿ ರಂಜಿತ್ ಅಂದ್ರೆ ಪ್ರತಿ ಸಲ ತಮ್ಗೆ ಯಾವ್ದೇ ವಸ್ತು ಫ್ಲಿಪ್ಕಾರ್ಟ್ ನಲ್ಲಿ ಬುಕ್ ಮಾಡಿ ತರ್ಸ್ಕೊಳ್ತಿದ್ರು. ಆದ್ರೆ ಆಪಲ್ ಗೆ ಒಂದ್ ರೀತಿ ಆಫರ್ ಇರತ್ತೆ, ಕಡಿಮೆ ದರ ಸಿಗತ್ತೆ ಅಂತ ಹೇಳಿ ಒಂದು ಫೋನ್ ಅನ್ನ ಬುಕ್ ಮಾಡ್ತಾರೆ. ಅಂದ್ರೆ ಅದು 28,999, ಯಾಕಂದ್ರೆ ಕಾಸ್ಟ್ಲಿ ಫೋನ್ ಆಗಿರತ್ತೆ, ಹೀಗಾಗಿ ಅಲ್ಲಿ ಅವ್ರಿಗೆ ಟ್ರಸ್ಟ್ ಇರತ್ತೆ, ಹಾಗಾಗಿ ತರ್ಸ್ಕೊಂತಾರೆ. ಆದ್ರೆ ತರ್ಸ್ಕೊಂಡ ನಂತರ ಗೊತ್ತಾಗತ್ತೆ ಫ್ಲಿಪ್ಕಾರ್ಟ್ ನ ಒಂದು ಬಂಡವಾಳ ಈಗ ಅವ್ರಿಗೆ ಗೊತ್ತಾಗಿರುವಂತ ಅವ್ರಿಗೆ ಏನು ಬಾಕ್ಸ್ ಓಪನ್ ಮಾಡಿದಾಗ ಅವ್ರಿಗೆ ಒಂದ್ ರೀತಿ ಶಾಕ್ ಆಗತ್ತೆ. ಯಾಕಂದ್ರೆ ಅಲ್ಲಿ ಆಪಲ್ ಫೋನ್ ಇರಲ್ಲ, ಬದಲಾಗಿ ಒಂದು ಡಿಟರ್ಜೆಂಟ್ ಸೋಪ್ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಅವ್ರಿಗೆ ನಂಬಿಕೆಯಿಂದ ತರ್ಸ್ಕೊಂಡಂತ ವಸ್ತುವಿಗೆ ಅಲ್ಲಿ ಮೋಸ ಆಗಿರುತ್ತೆ. ಈ ಕುರಿತಂತೆ ಅವ್ರಿಗಾಗ್ಲೇ ಫ್ಲಿಪ್ಕಾರ್ಟ್ ನೋಡಿ ಕಾಲ್ ಮಾಡಿದ್ರೆ ಅವ್ರು ಪ್ರತಿ ಸಲನು ಕಸ್ಟಮರ್ ಕೇರ್ ಇಂದ ಫೋನ್ ರಿಸೀವ್ ಮಾಡುವಂತದ್ದು, ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೊಳ್ಳುವಂಥದ್ದು. ಆದ್ರೆ ಇದುವರೆಗೂ ಅವ್ರಿಗೆ ಹಣ ಜಮಾವಣೆ ಆಗಿಲ್ಲ, ಕಳೆದ 3 ದಿನಗಳಿಂದ ಅವರು ಪ್ರಯತ್ನ ಮಾಡ್ತಿರುವಂತದ್ದು. ಹೀಗಾಗಿ ಫ್ಲಿಪ್ಕಾರ್ಟ್ ವಿರುದ್ಧ ಈಗಾಗಲೇ ಅವರು ಭದ್ರಾವತಿ ಒಂದು ನ್ಯೂಟೌನ್ ಠಾಣೆಗೆ ಪೊಲೀಸ್ ಒಂದು ದೂರನ್ನ ಕೊಟ್ಟಿರುವಂತದ್ದು. ಮುಂದೆ ಯಾರಾದ್ರೂ ಈ ರೀತಿ ಖರೀದಿ ಮಾಡುವಂತವ್ರು ಸಾಕಷ್ಟು ಹುಷಾರಾಗಿರ್ಬೇಕು, ಯಾಕಂದ್ರೆ ಆನ್ಲೈನ್ ಅಲ್ಲಿ ಮೋಸ ಆಗತ್ತೆ, ಅದಕ್ಕೆ ತಕ್ಕಂತೇನಪ್ಪ ಹಣ ಸಹ ರಿಟರ್ನ್ ಆಗಲ್ಲ ಅಂತ ಹೇಳಿ ರಂಜಿತ್ ಹೇಳ್ತಿರುವಂತದ್ದು ಶಾಲಿನಿ. ಎಸ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ.